ನಾನು ಡಾಕ್ಟರ್ ಕುಶಲ್, ಪಾರ್ಥ ಡೆಂಟಲ್ ಬಸವನಗುಡಿ ಬ್ರಾಂಚ್ ಇಂದ. ಇವತ್ತು ನಮ್ಮ ಜೊತೆ ಉಮಾಪತಿ ಅವರು ಬಂದು ಸ್ಕೇಲಿಂಗ್ ಮಾಡಿಸ್ಕೊಂಡಿದ್ದಾರೆ, ಕ್ಲೀನಿಂಗು. ಅದು ಕ್ಲೀನಿಂಗ್ ಅಂದರೆ ಜಸ್ಟ್ ಟೀತ್ ಮೇಲಿರೋ ಡೆಪಾಸಿಟ್ಸು, ಕರೆ ಅದೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿಸಿದ್ರು. ಈ ಆಲ್ಸೋ ಆ್ಯಡ್ ಎ ಪ್ರಾಬ್ಲಮ್, ಅವ್ರದ್ದು ತೊಂದರೆ ಏನಿತ್ತು ಅಂದರೆ ಬ್ಲೀಡಿಂಗ್ ಗಮ್ಸು ಆ್ಯಂಡ್ ಆಲ್ಸೋ ಬ್ಯಾಡ್ ಸ್ಮೆಲ್ಲು. ಬ್ಯಾಡ್ ಓಡರ್ ಅಂದರೆ ಮಾತಾಡಬೇಕಾದ್ರೆ ಎಲ್ಲ ಚೆನ್ನಾಗಿಲ್ಲದಿರೋ ವಾಸನೆ, ಕೆಟ್ಟ ವಾಸನೆ ಬರೋ ಅಂತ ಪ್ರಾಬ್ಲಮ್ ಇತ್ತು. ಅವ್ರು ಇವತ್ತು ಕ್ಲೀನಿಂಗ್ ಮಾಡಿಸ್ಕೊಂಡು ಇದಕ್ಕೆ ಮುಂಚೆ ಮಾಡಿಸಿರೋ ಕ್ಲೀನಿಂಗಿಗೂ ಸ್ವಲ್ಪ ವ್ಯತ್ಯಾಸವನ್ನು ಅವರೇ ಹೇಳ್ತಾರೆ, ಕೇಳಿ. ಸರಿ, ನನ್ನ ಹೆಸರು ಉಮಾಪತಿ. ಬಟ್ ಫಸ್ಟ್ ಮಾಡಿದ್ದೆ ನಾನು 6 ಮಂತ್ಸ್ ಬ್ಯಾಕ್. ಬಟ್ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಎಕ್ಸಲೆಂಟ್ ಆಗಿದೆ. ನನಗೆ ಅದೇ ನಾನು ಮಾಡಿಸಿರೋ ಥರನೇ ಅನಿಸಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ನನ್ನ ತಮ್ಮ ರೆಫರ್ ಮಾಡ್ದ, ಪಾರ್ಥ ಡೆಂಟಲ್ ಕ್ಲಿನಿಕ್ ಹೋಗಿ ಹೋಗು, ದುಡ್ಡಾದ್ರೂ ಪರವಾಗಿಲ್ಲ, ಅಲ್ಲೋಗಿ ತೋರಿಸು ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ, ನಮಗೆ ಮಾಡಿಸಿರೋ ಥರನೇ ಕಾಣಿಸಿಲ್ಲ, ತುಂಬ ಎಕ್ಸಲೆಂಟ್ ಆಗಿದೆ. ಪಾರ್ಥ ಡೆಂಟಲ್ ಕ್ಲಿನಿಕ್ ಅಪ್ರಿಷಿಯೇಟ್ ಮಾಡ್ಬೋದು, ಚೆನ್ನಾಗಿದೆ. ಬಸವನಗುಡಿ ಬ್ರಾಂಚ್ ಡಾಕ್ಟರ್ ಕುಶಲ್ ಸರ್ ಚೆನ್ನಾಗಿ ಇದು ಮಾಡಿದ್ರು, ನನಗೆ ಚೆನ್ನಾಗಿ ಕ್ಲೀನ್ ಮಾಡಿದ್ರು. ಮಾಡಿಸಿರೋ ಥರ ತುಂಬ ಸಾಫ್ಟಾಗಿ ಕ್ಲೀನ್ ಮಾಡಿದ್ರು, ನಾನು ಮಾಡಿಸಿರೋ ಥರನೇ ಅನಿಸಿಲ್ಲ, ಚೆನ್ನಾಗಿದೆ, ಎಕ್ಸಲೆಂಟ್. ಬಸವನಗುಡಿ ಪಾರ್ಥ ಡೆಂಟಲ್ ಕ್ಲಿನಿಕ್ ಎಕ್ಸಲೆಂಟ್ ಆಗಿದೆ.